ಧಾರವಾಡ ಜಿಲ್ಲೆಯ ಅನ್ನಗಿರಿ ಪುರಸಭೆ ಚುನಾವಣೆಯ ನಾಲ್ಕನೇ ವಾರ್ಡ್ಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಶಿವಶಂಕರ್ ಕಲ್ಲೂರ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅಂತ ಅನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪಾಯನವರ ಹೇಳಿದರು. ಅವರು ಅನ್ನಗಿರಿ ತಾಲೂಕು ಪತ್ರಿಕಾಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ಬಾಬಾಜಾನ್ ಮುಲ್ಲಾನವರ ಅವರಿಗೆ ಮನವೊಲಿಸಿ ಶಿವಶಂಕರ್ ಕಲ್ಲೂರ ಅವರಿಗೆ ಪಕ್ಷದ ಟಿಕೆಟ್ ನೀಡಲಾಗಿತ್ತು. ಆದರೆ ಅವರು ಕಣದಿಂದ ಹಿಂದೆ ಸದ್ದರಿಂದ ಪಕ್ಷೇತರ ಅಭ್ಯರ್ಥಿ ಮುಲಾಯಂ ಅವರಿಗೆ ನಾವು ಬೆಂಬಲ ನೀಡಿ ಆಯ್ಕೆ ಮಾಡಿ ತರಲಾಗುವುದು ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷದ ನಾಯಕರಾದ ಹಾಗೂ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಮಾತನಾಡಿ, ಪಕ್ಷೇತರ ಅಭ್ಯರ್ಥಿ ಟ್ರ್ಯಾಕ್ಟರ್ನಿಂದ ಸ್ಪರ್ಧಿಸಿದ್ದ ಬಾಬಾಜಾನ್ ಮುಲ್ಲಾರವರಿಗೆ ಬೆಂಬಲ ನೀಡಿ ಅವರನ್ನ ಪಕ್ಷದ ಎಲ್ಲ ನಾಯಕರ ನೇತೃತ್ವದಲ್ಲಿ ಆಯ್ಕೆ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ವಿನೋದ್ ಅಸೂಚಿಯವರು ಮಾತನಾಡಿ, ಈಗಾಗಲೇ ನಮ್ಮ ಅನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಲ್ಕನೇ ವಾರ್ಡಿನ ಅಭ್ಯರ್ಥಿ ಶಿವಶಂಕರ್ ಕಲ್ಲೂರ ಅವರನ್ನು ಉಚ್ಚಾಟಿಸಲಾಗಿದ್ದು ನಮ್ಮ ಬೆಂಬಲವನ್ನು ಬಾಬಾಜಾನ್ ಮುಲ್ಲಾ ಅವರಿಗೆ ನೀಡಲಾಗಿತ್ತು. ಜೊತೆಗೆ ನಮ್ಮ ಶ್ರಮ ಹಾಕುವ ಮೂಲಕ ಅವರನ್ನು ಆಯ್ಕೆ ಮಾಡಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದರು. ಜೊತೆಗೆ 14ನೇ ವಾರ್ಡ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಕಾದರ್ ಸಾಬ್ ಮುಳಗುಂದ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಮಾಮ್ ಸಾಬ್ ದರವಾನಿ ಅವರಿಗೆ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ನೀವು ಹೇಳಿದ್ರಿ. ಅವರು ನಿನ್ನೆ ಸಭಾಗಳಿಗೆ ಹೇಳಿದ್ರು, ನಾನು ಬರಾಕ ಒಲ್ಲೆ ಅಂತ ಅಂದೆ. ಆದ್ರೂ MLC ಆಗಿದ್ದ ಸಲೀಂ ಅವರು ಒತ್ತಾಯ ಮಾಡಿದ್ರು, ಮತ್ತೆ ಅಶೋಕ್ ಅವರು ಒತ್ತಾಯ ಮಾಡಿದ್ರು, NH ಕೋನರೆಡ್ಡಿ ಅವರು ಒತ್ತಾಯ ಮಾಡಿದ್ರು, ನೀ ಬಂದ್ರೆ ನಾವು ಕಾಂಗ್ರೆಸ್ ನೋಡಿ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೀನಿ ಬಾ ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಅನ್ನೋಂತ ಮಾತನ್ನು ನಿನ್ನೆ ಹೇಳಿದ್ರು. ಆದ್ರೆ ಅವ್ರಿಗೆ ಅಸಮಾಧಾನ ಆಗಿರೋ ಪಕ್ಷದೊಳಗ ಸಾಕಷ್ಟು ವರ್ಷ ನಮ್ಮ ಕೂಡ ದುಡ್ಡವರು ಇದ್ರು, ಅವ್ರು ತಪ್ಪಿಸಿ ಅವ್ರಿಗೆ ಟಿಕೆಟ್ ಕೊಟ್ಟೆವು ನಾವು. ಅದನ್ನ ಅದನ್ನ ಅವ್ರು ಉಳ್ಕೊಳ್ಳಿಲ್ಲ, ನಾವೇ ಮಾಡಕ್ಕಂತ ಪಕ್ಷದ ವಿರೋಧ ಚಟುವಟಿಕೆಯನ್ನು ಗಮನಿಸಿ ವಿಚಾರಣೆ ಮಾಡಕ್ಕೆ ಅಷ್ಟೇ. ಯಾವ ಕಾರಣಕ್ಕೆ ಹೋಗಿರ್ಬೋದ್ರಿ ಕಲ್ಲೂರು ಅವರು? ಅಲ್ಲ, ತಮ್ಮ ಪಕ್ಷದಿಂದ ಯಾಕೆ ಹೋದ್ರು ಅಂತ ಇನ್ನೊಬ್ಬರು ವಿಚಾರ ಸ್ವಾಧೀನವನ್ನು ಕಳ್ಕೊಳ್ತಿರ್ತೇವೆ. ಈಗ ಕಾಂಗ್ರೆಸ್ ಅಂತ ಹೇಳಿ ನೀವಲ್ಲಿ ಬೆಂಬಲ ಪಕ್ಷೇತರ ಅಭ್ಯರ್ಥಿ ಬೆಂಬಲ ಕೊಟ್ಟ ನಮ್ಮ ಪಕ್ಷದವ್ರು ಅಷ್ಟು ಕೂಡಿ ಅವ್ರಿಗೆ ಶ್ರಮ ಹಾಕಿ ಅವ್ರು ಆಯ್ಸ್ ತರ್ತೇವಲ್ಲ ಪರವಾಗಿ. ನೀವೊಬ್ಬರು ಪಾಟೀಲ್ ಕೃಷ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರಿ, ಕೋನರೆಡ್ಡಿ ಅವ್ರದ್ರ ಸುಟ್ಟಿ ಅವ್ರದ್ರ ಇದ್ರು ಕೂಡ ಪಕ್ಷೇತರ ಯಾಕೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ವಿ ಪಾರ್ಟಿ ಹಂಗಿ ಪಾರ್ಟಿ ನಾವು ಟಿಕೆಟ್ ಕೊಟ್ಟಿದ್ವಿ, ಟಿಕೆಟ್ ಕೊಟ್ಟ ಮೇಲೆ ಇವ್ರಿಗೆ ಟೈಪ್ ಮಾಡಿದ್ರು ಮನವಸ್ಲ ಪ್ರಯತ್ನ ಮಾಡಿದ್ರು ಎಲ್ಲ ಮಾಡಿದ್ರಿ. ಬಾಬಾಜಾನ್ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಂತ ಹೋಗಿದೀವಿ ನಾವ್ ಅಂತ. ಈ ಹಂತಕ್ಕೆ ಹೋದ್ಮೇಲೆ ನಾವು ಅನ್ವಯ ಪಕ್ಷ ಆಗಿದ್ದಾವ ಮೈನಾರಿಟಿ ಅಧ್ಯಕ್ಷ ಕೆಲಸ ಮಾಡಿದಾವ ಒಳ್ಳೆ ಅಭ್ಯರ್ಥಿ ಇರ್ತೀವಿ ಅಂತ ಹೇಳಿ ಅವ್ರು ತೀರ್ಮಾನ ತಗೊಂಡಂತ ನಾವು ಆಟೋಮೆಟಿಕ್ ಡಿಸಿಷನ್ ತಗೊಳಂತ ಪರಿಸ್ಥಿತಿ ಬಾರ. ಹತ್ತು ಹತ್ತು ವರ್ಷದಲ್ಲಿ ಮೈನಾರಿಟಿ ಅಧ್ಯಕ್ಷ ಇದ್ದವ್ರು ನಾ ಕನ್ವಿನ್ಸ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ ನಾವು, ಮತ್ತೆ ಅವ್ರಿಗೆ ತಗೋಲಿಲ್ಲ ನಾವೇ ಮಾಡಕ್ಕ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಚಂಬಣ್ಣ ಹಾಳದೋಟರ್, ಕಾದರ್ ಸಾ ಮುಳಗುಂದ, ನಾಲ್ಕನೇ ವಾರ್ಡ್ನ ಪಕ್ಷೇತರ ಅಭ್ಯರ್ಥಿ ಬಾಬಾಜಾನ್ ಮುಲ್ಲಾನವರ್, ವಿವಿ ಬೆಂತೂರು, ಹಸನ್ ಸಾಬ್ ಗಡ್ಡದ ಇನ್ನಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಈರಪ್ಪ ಗುರಿಕಾರ್, ಎಸ್ 9 TV, ಅನ್ನಗಿರಿ.